ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಎಸ್ ಟ್ಯುಟೋರಿಯಲ್ಸ್ ಇವತ್ತಿನ ದಿನ ದಿನದಿಂದ ನಾವೇನು ಮಾಡೋಣ ಅಂತಂದರೆ ಡೈಲಿ ಒನ್ ಒನ್ ವೀಡಿಯೋನ ಕಂಪ್ಲೀಟ್ ಮಾಡ್ತಾ ಬರೋಣ ಹಾಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಕೂಲ್ಗಳೆಲ್ಲ ಇನ್ನು ಸಹಿತ ಲೇಟ್ ಆಗುತ್ತೆ ಸ್ಟಾರ್ಟ್ ಆಗೋದು ಬಟ್ ನಿಮ್ಮ ಕೆಲಸ ಏನಾಗಿರಬೇಕು ಅಂತಂದರೆ ಜಸ್ಟ್ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ತಾ ಬನ್ನಿ ಆಗ ನಿಮಗೆ ನಿಮ್ಮ ಟೀಚರ್ಸ್ ಮತ್ತೆ ಹೇಳ್ತಾರಲ್ವ ಅವಾಗ ಮತ್ತೆ ರಿವಿಷನ್ ಆಗುತ್ತೆ ಆ ನಂತರ ನೀವು ಎಕ್ಸಾಮ್ ಪರ್ಪಸ್ ಅಂತ ಹೇಳಿ ಓದೋಕ್ಕೆ ರೆಡಿಯಾಗುವಂಥ್ರಿ ಈಗ ನೀವು ಏನು ಮಾಡಬೇಕು ಅಂತಂದರೆ ಜಸ್ಟ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಇವೇ ಕಾನ್ಸೆಪ್ಟ್ಸ್ಗಳೇ ಮತ್ತೆ ನಿಮಗೆ ಮುಂದಿನ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲೂ ಸಹಿತ ಮತ್ತೆ ಇದನ್ನೇ ಓದಬೇಕಾಗುತ್ತೆ ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಬಿಟ್ರಿ ಅಂತಂದರೆ ನೆಕ್ಸ್ಟ್ ನೀವು ನೈನ್ತ್ ಟೆಂತ್ ಓದುವಾಗ ಮತ್ತೆ ನಿಮಗೆ ಇದನ್ನೇ ನಿಮಗೆ ಒಂದು ಬೇಸಿಕ್ಕಾಗಿ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಆ ಕಾರಣದಿಂದಾಗಿ ಫಸ್ಟು ಫೌಂಡೇಶನ್ ಚೆನ್ನಾಗಿರಬೇಕು ಅಲ್ವಾ ಸೊ ಆ ಕಾರಣದಿಂದಾಗಿ ಈ ಒಂದು ಕಾನ್ಸೆಪ್ಟ್ಸ್ಗಳನ್ನು ಫಸ್ಟು ಬೇಸಿಕ್ ಇಲ್ಲೇನೇನಿದೆ ಈ ಇದನ್ನೆಲ್ಲವೂ ಸಹಿತ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಹಾಗೆ ನಿಮಗೆ ನಿಮ್ಗೇನು ಡೌಟ್ಸ್ ಇದೆಯಲ್ಲ ಅದನ್ನು ಸಹಿತ ಕ್ಲಾರಿಫೈ ಮಾಡ್ಕೊಳ್ತಾ ಬನ್ನಿ ಆಗ ನಿಮಗೆ ಒಂದು ಪವರ್ಫುಲ್ ನಾಲೇಜ್ ನಿಮಗೆ ಬರುತ್ತೆ ನೀವೇ ನಿಮ್ಮ ನಾಲೆಜನ್ನು ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಕ್ಕೂ ಸಹಿತ ಸಾಧ್ಯ ಆಗುತ್ತೆ ಮುಂದಿನ ತರಗತಿಗಳಲ್ಲಿ ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಸೆಕೆಂಡ್ ಚಾಪ್ಟರ್ ಈಗ ಆಲ್ರೆಡಿ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ ಈಗ ಫಸ್ಟ್ ಸೆಕೆಂಡ್ ಚಾಪ್ಟರಲ್ಲಿ ಫಸ್ಟ್ ಪಾರ್ಟಿದು ದಿನ ದಿನ ಒಂದೊಂದು ಮಾಡಿ ನೋಡ್ತಾ ಬರೋಣ ಹೆಚ್ಚು ಟೈಮ್ ಇರುವಂತಹ ವೀಡಿಯೋಗಳು ಅಷ್ಟು ಸ್ಯಾಟಿಸ್ಫೈ ಆಗೋದಿಲ್ಲ ಬಿಕಾಸ್ ನಿಮಗೂ ಪೇಶನ್ಸ್ ಇರೋಲ್ಲ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋಲ್ಲ ಆ ಕಾರಣದಿಂದಾಗಿ ಕಡಿಮೆ ಕಡಿಮೆ ಒಂದು ಶಾರ್ಟ್ ಟೈಮ್ ವಿಡಿಯೋಸ್ಗಳನ್ನು ಮಾಡ್ತಾ ಬರೋಣ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಸೂಕ್ಷ್ಮ ಜೀವಿಗಳು ಮೈಕ್ರೋ ಆರ್ಗನಿಸಮ್ಸ್ ಫ್ರೆಂಡ್ಸ್ ಆ್ಯಂಡ್ ಫೋ ಏನು ಹಾಗಂದರೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ ಸೂಕ್ಷ್ಮ ಜೀವಿಗಳು ಅಂಥೇಳಿ ಒಂದು ಕಾನ್ಸೆಪ್ಟ್ ಇದೆ ಫುಲ್ ಗೊತ್ತಿಲ್ಲದೆ ಇರ್ಬೋದು ಆದರೆ ಸೂಕ್ಷ್ಮ ಜೀವಿಗಳು ಏನು ಅಂತ ಗೊತ್ತಿದೆ ಈಗ ನಾವು ಸಹಿತ ಜೀವಿಗಳೇ ಅಲ್ವಾ ಯಾವುದಕ್ಕೆ ನಾವು ಜೀವಿಗಳು ಅಂಥೇಳಿ ಕರಿತೀವಿ ಏನನ್ನೋ ಅದಕ್ಕೆ ಒಂದು ಕ್ಯಾರೆಕ್ಟರ್ಗಳು ಇರಬೇಕು ಅದನ್ನು ಫಸ್ಟ್ ನೆನ್ಟು ಮಾಡ್ಕೊಳ್ಳಿ ಜಸ್ಟ್ ಪಾಸ್ ಮಾಡಿ ವಿಡಿಯೋನ ಆ ನಂತರ ಮಾಡ್ಕೊಳ್ಳಿ ಈಗ ಈ ಮೈಕ್ರೋ ಆರ್ಗನಿಸಮ್ಸ್ ಅಂದರೆ ಈಗ ಮನುಷ್ಯ ಒಬ್ಬ ಇಲ್ಲಿದ್ದಾನೆ ಅಂತಂದರೆ ನೀವು ಅವನನ್ನು ನೆನ್ಪು ಮಾಡಿ ನೋಡ್ಕೊಳ್ಳೋಕ್ಕೆ ಸಾಧ್ಯನಾ ಅವನು ನೀವು ಬರಿಗಣ್ಣಲ್ಲಿ ನೀವು ನೋಡೋಕ್ಕೆ ಸಾಧ್ಯ ಆಗುತ್ತಾ ಎಸ್ ಇಟ್ ಈಸ್ ಪಾಸಿಬಲ್ ಹಾಗಿದ್ದರೆ ಮೈಕ್ರೋ ಆರ್ಗನಿಸಮ್ಸ್ಗಳನ್ನು ಮೈಕ್ರೋ ಅಲ್ಲಿ ಹೆಸರಲ್ಲೇ ಹೇಳೋ ರೀತಿಯಲ್ಲಿ ಮೈಕ್ರೋ ಅದರ ಸೈಜ್ ಏನಾಗಿದೆ ತುಂಬ ಕಡಿಮೆ ಇದೆ ಅದನ್ನು ನಮಗೆ ಬರಿಗಣ್ಣಲ್ಲಿ ನೋಡೋಕ್ಕೆ ಸಾಧ್ಯ ಆಗುತ್ತಾ ನೋ ಇಟ್ ಈಸ್ ನಾಟ್ ಪಾಸಿಬಲ್ ಅವುಗಳನ್ನೇ ನಾವು ಸೂಕ್ಷ್ಮ ಜೀವಿಗಳು ಅಂತ ಹೇಳಿ ಕರಿತೀವಿ ಅವುಗಳನ್ನು ನಾವು ಬರಿಗಣ್ಣಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಿದ್ದರೆ ನೋಡಬಹುದಾ ಎಸ್ ನೋಡಬಹುದು ಬಟ್ ಬರೀ ಗಣ್ಣಲ್ಲಿ ನೋಡೋಕ್ಕಾಗಲ್ಲ ಹಾಗಿದ್ರೆ ಹೇಗೆ ನೋಡ್ಬೋದು ಗ್ಲಾಸ್ ಹಾಕೋಬೇಕಾ ಅಲ್ಲ ಮೈಕ್ರೋಸ್ಕೋಪ್ ಕೇಳಿದ್ದೀರಾ ಮುಂದಿನ ನಿಮಗೆ ಹೈಯರ್ ಕ್ಲಾಸಸ್ಸಲ್ಲಿ ಬರುತ್ತೆ ಮೈಕ್ರೋಸ್ಕೋಪ್ ಮೂಲಕ ನಾವು ಈ ಮೈಕ್ರೋ ಆರ್ಗನಿಸಮ್ಸ್ಗಳನ್ನು ಮೈಕ್ರೋಸ್ಕೋಪ್ ಮೈಕ್ರೋ ಮೈಕ್ರೋ ಆರ್ಗನಿಸಮ್ಸ್ ಅಲ್ವಾ ಅದರ ಮೂಲಕ ನಾವು ನೋಡೋಕ್ಕೆ ಸಾಧ್ಯ ಆಗುತ್ತೆ ಹಾಗಿದ್ರೆ ಈಗ ಮೈಕ್ರೋ ಆರ್ಗನಿಸಮ್ಸ್ಗಳು ಯಾವ್ದು ಯಾವ್ದು ಇದಾವೆ ಈಗ ಬೆಸ್ಟ್ ಎಕ್ಸಾಂಪಲ್ ನಾವು ಈಗ ರೀಸೆಂಟಾಗಿ ನಿಮಗೆ ಒಂದು ಇಶ್ಯೂ ಇದೆ ಗೊತ್ತಿದೆ ದಟ್ ಈಸ್ ಕರೋನಾ ವೈರಸ್ ವೈರಸ್ ಇದನ್ನು ನೀವು ಬರಿಗಣ್ಣಲ್ಲಿ ನೋಡೋಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಅಲ್ವಾ ಯಾಕೆ ನೋಡೋಕ್ಕಾಗೋದಿಲ್ಲ ಅವುಗಳನ್ನು ನಾವು ದಟ್ ಈಸ್ ಮೈಕ್ರೋ ಆರ್ಗನಿಸಮ್ ಅದು ಅದನ್ನೇ ನಾವು ಅದಕ್ಕೋಸ್ಕರನ ನಾವು ಹೇಳೋದು ಸ್ಯಾನಿಟೈಸರ್ ಯೂಸ್ ಮಾಡಿ ಹ್ಯಾಂಡ್ ವಾಶ್ ಯೂಸ್ ಮಾಡಿ ಅಂಥೇಳಿ ಹ್ಯಾಂಡ್ ವಾಶ್ ಮಾಡ್ತಾನೆ ಇರಿ ಅಂಥೇಳಿ ಯಾಕೆ ಹೇಳ್ತಾರೆ ಅದು ನಮಗೆ ಬರಿಗಣ್ಣಲ್ಲಿ ಕಾಣಿಸಲ್ಲ ನಾವು ಕೈ ನಮ್ಮನ್ನು ನೋಡಿಕೊಂಡ್ರೂ ಸಹಿತ ನಮಗಲ್ಲಿ ವೈರಸ್ ಇದೆ ಇಲ್ಲ ಅನ್ನೋದನ್ನು ನಾವು ಹೇಳೋಕ್ಕಾಗೋದಿಲ್ಲ ಜಡ್ಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ನಾವು ಈ ರೀತಿಯಾಗಿ ನಮ್ಮ ಒಂದು ಪ್ರ್ಯಾಕ್ಟೀಸ್ಗಳನ್ನು ನಾವು ಚೇಂಜ್ ಮಾಡ್ಕೊಳ್ತಾ ಬಂದ್ವಿ ಅಂತಂದರೆ ನಾವು ಲೈಫ್ ಏನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಸೊ ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಯಾವ್ಯಾವ್ದು ಈ ಮೈಕ್ರೋ ಆರ್ಗನಿಸಮ್ಸ್ಗಳು ಅಂತಂದರೆ ಬ್ಯಾಕ್ಟೀರಿಯಾ ಫಂಗೈ ಪ್ರೋಟೋಜೋವಾ ಆಲ್ಗೆ ಇವುಗಳೆಲ್ಲವೂ ಸಹಿತ ಜೊತೆಗೆ ವೈರಸ್ ಇದು ಸಹಿತ ಏನು ಇವೆಲ್ಲವೂ ಸಹಿತ ಮೈಕ್ರೋ ಆರ್ಗನಿಸಮ್ಸ್ ಸೂಕ್ಷ್ಮ ಜೀವಿಗಳು ಹೇಳಿ ಕರಿತೀವಿ ಇವುಗಳು ಸಹಿತ ಜೀವಿಗಳೇ ಆದರೆ ಇವು ಮೈಕ್ರೋ ಆರ್ಗನಿಸಮ್ಸ್ ಸೂಕ್ಷ್ಮ ಜೀವಿಗಳು ಹೇಳಿ ಕರಿತೀವಿ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ ಓಕೆ ಯಾವ್ಯಾವ್ದದು ಲೀಸ್ಟ್ ಮಾಡಿ ಇಟ್ಕೊಳ್ಳಿ ಈಗ ನೀವು ನೋಟ್ ಮಾಡ್ಕೊಳ್ಳಿ ಇವೆಲ್ಲವೂ ಸಹಿತ ಮೈಕ್ರೋ ಆರ್ಗ್ಯಾನಿಸಮ್ಸ್ ಜೊತೆಗೆ ವೈರಸ್ ಸಹಿತ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಅಂತಾನೆ ಇವೈದನ್ನು ಸಹಿತ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಆನಂತರ ಈಗ ನಾನು ನಾನಿವಾಗ ಇಲ್ಲಿ ಯಾಕೆ ವೈರಸ್ಸನ್ನು ಬರೆದಿಲ್ಲ ಇಲ್ಲೇ ಬರಿಬೋದಿತ್ತಲ್ಲ ಐದು ಸಹಿತ ಇವೆಲ್ಲವೂ ಸಹಿತ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ನಾನು ಹೇಳ್ತಾ ಇರುವಾಗ ಬಟ್ ಅದನ್ನ ಯಾಕೆ ನಾನು ಇಲ್ಲಿ ಬರೆದಿಲ್ಲ ಯಾಕೆ ಅಂತ ಅಂದರೆ ಈ ವೈರಸ್ ಏನಾಗಿದೆ ಇಟ್ ಈಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ದೀಸ್ ಫೋರ್ ಇವು ನಾಲ್ಕಕ್ಕೂ ನಾವು ಕಂಪೇರ್ ಮಾಡಿದ್ವಿ ಅಂತಂದರೆ ಈ ಒಂದು ವೈರಸ್ ಏನಾಗಿದೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಯಾವ ರೀತಿಯಲ್ಲಿ ಅಂತಂದರೆ ಈಗ ನಿಮಗೆ ಗೊತ್ತಿದೆ ಒಂದು ರೀಪ್ರೊಡಕ್ಷನ್ ಒಂದು ಪ್ರೊಸೆಸ್ ಸಂತಾನೋತ್ಪತ್ತಿಯ ಕ್ರಿಯೆ ಬಗ್ಗೆ ಇವಾಗ ಸ್ವಲ್ಪ ಜನರಲ್ ಆಗಿರುವಂಥ ಒಂದು ನಾಲೆಜ್ ಇದೆ ಈಗ ಏನಾಗುತ್ತೆ ಒಂದು ಇಂದ ಇನ್ನೊಂದು ಜನ್ರೇಷನಿಗೆ ಅಲ್ಲಿ ಟ್ರಾನ್ಸ್ಫರ್ ಆಗಬೇಕು ಅಂತ ಏನಾಗುತ್ತೆ ಈ ಒಂದು ಸಂತಾನೋತ್ಪತ್ತಿ ಕ್ರಿಯೆ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿರುತ್ತೆ ಅಂದರೆ ಎಲ್ಲ ಜೀವಿಗಳಿಗೂ ಸಹಿತ ಹಾಗಿದ್ರೆ ಈ ವೈರಸ್ಸಲ್ಲಿ ಏನಾಗಿರುತ್ತೆ ಈ ವೈರಸ್ಸಲ್ಲಿ ಏನಾಗಿರುತ್ತೆ ಇನ್ಸೈಡ್ ದ ಹೋಸ್ಟ್ ಸೆಲ್ ಅಂತ ಹೇಳ್ತೀವಿ ಅತಿಥೇಯ ಜೀವಿಯ ಕೋಶದೊಳಗೆ ಏನಾಗುತ್ತೆ ಇದು ಸಂತಾನೋತ್ಪತ್ತಿ ಮಾಡುತ್ತದೆ ಆ ಉದ್ದೇಶದಿಂದ ಇವು ನಾಲ್ಕಕ್ಕಿಂತ ಈ ವೈರಸ್ ಏನಾಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಗೊತ್ತಾಗ್ತಿದೆಯಾ ಸೊ ನೆಕ್ಸ್ಟ್ ಮೂವ್ ಆಗೋಣ ಸಾಮಾನ್ಯ ಕಾಯಿಲೆಗಳಾದ ಈಗ ಇದಕ್ಕಿಂತ ಮುಂಚೆ ಫಸ್ಟು ನಾನು ಸ್ವಲ್ಪ ಒಂದು ಬ್ರೀಫ್ ನಾಲೆಜನ್ನು ನಿಮಗೆ ಕೊಡಬೇಕು ಅಂತ ಹೇಳಿ ಇಷ್ಟಪಡ್ತೀನಿ ಈಗ ಮನೇಲಿ ದೋಸೆ ಮಾಡ್ತಾರೆ ಹಿಟ್ಟನ್ನು ಎಲ್ಲ ಮಾಡಿದಾಗ ರಾತ್ರಿ ಎಲ್ಲ ಹಿಟ್ಟಿರು ಉಬ್ಬಿಟ್ಟಿರ್ತಾರೆ ಬೆಳಗ್ಗೆ ಉಬ್ಬಿರುತ್ತೆ ಯಾಕೆ ಉಬ್ಬಿರುತ್ತೆ ಬ್ರೆಡ್ ಮಾಡ್ತಾರೆ ಬ್ರೆಡ್ ಉಬ್ಬಿರುತ್ತೆ ಅದು ಅದು ಯಾಕಾಗುತ್ತೆ ಇಡ್ಲಿ ಹಿಟ್ಟು ಒಟ್ಟಾರೆಯಾಗಿ ಎಲ್ಲದೂ ನೆಕ್ಸ್ಟ್ ಕರ್ಡ್ ಆಗಿರ್ಬೋದು ಮೊಸರು ಜೊತೆ ಈಗ ನಮಗೆ ಶೀತ ಆಗುತ್ತೆ ಜ್ವರ ಆಗುತ್ತೆ ಇವುಗಳಲ್ಲಿ ಎಲ್ಲವೂ ಸಹಿತ ಯಾವುದರಿಂದ ಕಾಸ್ ಆಗ್ತಿದೆ ಅಫ್ಕೋರ್ಸ್ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಏನಾಗಿರುತ್ತೆ ನಮ್ಗೆ ನಮಗೆ ಸ್ಟ್ರೆಂತ್ ಅದ್ರಲ್ಲಿ ಏನಾಗಿರುತ್ತೆ ಲೋ ಆಗಿರುತ್ತೆ ಹೌದು ಅದಕ್ಕೆ ಕಾರಣ ಆಗಿರುವಂಥದ್ದು ಯಾವುದು ಇವುಗಳೇ ಯಾವುದು ಈ ಮೈಕ್ರೋ ಆರ್ಗನಿಸಮ್ಸ್ ಕಡೆ ಆಗಿರುತ್ತೆ ಗೊತ್ತಾಗ್ತಿದೆಯಾ ಈಗ ಮುಂದೆ ಬರೋಣ ಸಾಮಾನ್ಯ ಕಾಯಿಲೆಗಳಾದ ಯಾವುದ್ಯಾವುದು ಶೀತ ಇನ್ಫ್ಲೂಯೆನ್ಸಾ ಫ್ಲೂ ಅಂತ ಹೇಳ್ತೀವಿ ಕಾಫ್ ವೈರಸ್ ಇವುಗಳೆಲ್ಲವೂ ಸಹಿತ ಏನಾಗಿದೆ ವೈರಸ್ಸಿಂದ ಕಾಸ್ ಆಗಿರುವಂತಹ ಕೆಲವೊಂದು ಸಿಂಪಲ್ ಆಗಿರುವಂತಹ ಕೆಲವೊಂದು ಡಿಸೀಸಸ್ಗಳು ಡಿಸೆಂಟ್ರಿ ನೋಡ್ತೀರಾ ಜೊತೆಗೆ ಮಲೇರಿಯಾ ಇವುಗಳೆಲ್ಲವೂ ಸಹಿತ ಡಿಸೆಂಟ್ರಿ ನೋಡ್ತೀರಾ ಅಂದರೆ ಐ ಆಮ್ ಜಸ್ಟ್ ಟೆಲ್ಲಿಂಗ್ ದ ಡಿಸೀಸ್ ನೇಮ್ ಅಷ್ಟೇ ಡಿಸೆಂಟ್ರಿ ಆರ್ ಮಲೇರಿಯಾ ಇವುಗಳೆಲ್ಲವೂ ಸಹಿತ ಪ್ರೋಟೋಝೋವಾ ಈ ಒಂದು ಮೈಕ್ರೋ ಆರ್ಗನಿಸಮಿಂದ ಕಾಸ್ ಆಗುವಂತಹ ಕೆಲವೊಂದು ಡಿಸೀಸ್ಗಳು ಎಕ್ಸಾಮಲ್ಲಿ ನಿಮಗೆ ಕೇಳ್ತಾರೆ ಪ್ರೋಟೋಝೋವಾ ಕಾಸ್ ಮಾಡುವಂತಹ ಡಿಸೀಸಸ್ಗಳು ಯಾವುದು ಅಥವಾ ಮಲೇರಿಯಾ ಇದು ಯಾವ ಒಂದು ಮೈಕ್ರೋ ಇಂದ ಕಾಸ್ ಆಗುವಂತಹ ಒಂದು ಡಿಸೀಸ್ ಅಂತಲೂ ಸಹಿತ ಕೇಳಬಹುದು ಪರ್ಟಿಕ್ಯುಲರ್ ಆಗಿ ಮಲೇರಿಯಾ ಅಂತ ಹೇಳಿ ಬಂದಾಗ ಅಲ್ಲಿ ಮತ್ತೆ ನಾವು ಒಂದು ಫೀಮೇಲ್ ಇನ್ಸೆಕ್ಟ್ ನ ಮೆನ್ಷನ್ ಮಾಡ್ತೀವಿ ಅದನ್ನು ತಿಳ್ಕೊಳ್ಳಿ ಐ ವಿಲ್ ಟೆಲ್ ಇನ್ ನೆಕ್ಸ್ಟ್ ವಿಡಿಯೋ ಯಾಕೆ ಅಂತಂದರೆ ಫಸ್ಟು ನಿಮಗೆ ನಾನು ತಲೆಯಲ್ಲಿ ಹುಳ ಬಿಡಬೇಕು ನೀವು ಸಹಿತ ಟ್ರೈ ಮಾಡಬೇಕು ಮಲೇರಿಯಾಗೆ ಕಾಸ್ ಆಗುವಂತಹ ಒಂದು ಇನ್ಸೆಕ್ಟ್ ಯಾವುದು ಅದರ ಹೆಸರೇನು ಗೊತ್ತಾಗ್ತಿದೆ ಎಸ್ಪೆಷಲಿ ಅದು ಫೀಮೇಲ್ ಇನ್ಸೆಕ್ಟ್ ಆಗಿರುತ್ತೆ ಅದಕ್ಕೆ ನಾವು ಏನಂತ ಕರಿತೀವಿ ಯು ಹ್ಯಾವ್ ಟು ಮೆನ್ಷನ್ ದಟ್ ಇನ್ ಕಮೆಂಟ್ ಸೆಕ್ಷನ್ ಸರ್ಚ್ ಮಾಡಿ ಹುಡುಕಿ ನಿಮ್ಮ ಪೇರೆಂಟ್ಸ್ಗೆ ಕೇಳಿ ಅಥವಾ ನಿಮ್ಮ ಮನೇಲಿರುವಂಥ ದೊಡ್ಡವರಿಗೆ ಕೇಳಿ ಓದಿರ್ತಾರೆ ಅವ್ರಿಗೆ ಗೊತ್ತೇ ತಿಳ್ಕೊಳ್ಳಿ ಮಲೇರಿಯಾ ಕಾಸ್ ಆಗುವ ಆಗುವಂತಹ ಡಿಸೀಸ್ ಇದೆಯಲ್ಲ ಅದು ಯಾವುದರಿಂದ ಕಾಸ್ ಆಗ್ತದೆ ನೆಕ್ಸ್ಟ್ ಟೈಫಾಯ್ಡ್ ಹಾಗೆ ಟಿ ಬಿ ಟ್ಯೂಬರ್ಕ್ಯುಲೋಸಿಸ್ ಇವುಗಳೇನಾಗಿರುತ್ತೆ ಬ್ಯಾಕ್ಟೀರಿಯಾ ಇಂದ ಕಾಸ್ ಆಗುವಂತಹ ಮೈಕ್ರೋ ಆರ್ಗನಿಸಮ್ ಇವೆಲ್ಲವೂ ಸಹಿತ ಮೈಕ್ರೋ ಗಳಿಂದನೇ ಆಗಿರುತ್ತೆ ಆದರೆ ಅಲ್ಲಿ ಯೂಸ್ ಮಾಡಿ ಅಲ್ಲಿ ಆಗುವಂಥದ್ದು ಏನೋ ಬೇರೆ ಬೇರೆ ಮೈಕ್ರೋ ಆರ್ಗನಿಸಮ್ಗಳಾಗಿರುತ್ತೆ ಅದು ಯಾವ ಒಂದು ಡಿಸೀಸ್ ಆ ಡಿಸೀಸ್ ಕಾಸ್ ಆಗಿರುವಂತಹ ಒಂದು ಮೈಕ್ರೋ ಆರ್ಗನಿಸಮ್ ಯಾವುದು ಅದರ ಮೇಲೆ ಏನಾಗಿರುತ್ತೆ ನಮಗೆ ಕೊಡುವಂತಹ ಟ್ರೀಟ್ಮೆಂಟ್ ಚೇಂಜ್ ಆಗಿರುತ್ತೆ ಗೊತ್ತಾಗ್ತಿದೆಯಾ ಆ್ಯಕ್ಚುಲಿ ಏನಾಗಿರುತ್ತೆ ಈ ಜ್ವರ ಎಲ್ಲ ಇದೆಯಲ್ಲ ಈ ಜ್ವರ ಆ್ಯಕ್ಚುಲಿ ವೈರಸ್ ಸಹಿತ ಕಾಸ್ ಆಗುತ್ತೆ ಜೊತೆಗೆ ಬ್ಯಾಕ್ಟೀರಿಯಾ ಸಹಿತ ಕಾಸ್ ಆಗಿರುತ್ತೆ ನೀವು ಬೇಕಾದರೆ ಡಾಕ್ಟ್ರ್ ಹತ್ರ ಹೋದಾಗ ಚಕಪ್ ಎಲ್ಲ ಮಾಡ್ತಾರೆ ನೆಕ್ಸ್ಟ್ ಹೇಳ್ತಾರೆ ಆ್ಯಂಟಿ ಬ್ಯಾಕ್ಟೀರಿಯಾ ಇಂಜೆಕ್ಷನ್ ಕೊಟ್ಟಿದ್ದೀನಿ ನಾಳೆ ಒಳಗೆ ಹುಷಾರಾಗುತ್ತೆ ಅಂತ ಹೇಳ್ತಾರೆ ಕೆಲವೊಮ್ಮೆ ಟೈಮ್ ಅಫ್ಕೋರ್ಸ್ ಅವ್ರು ಹೇಳಿದಾಗೆ ಒಂದೇ ದಿನಕ್ಕೆ ಹುಷಾರಾಗಿಬಿಡುತ್ತೆ ಬಟ್ ಕೆಲವೊಮ್ಮೆ ಏನಾಗಿರುತ್ತೆ ಅಂತಂದರೆ ಆ್ಯಂಟಿ ಬ್ಯಾಕ್ಟೀರಿಯಾ ಕೊಟ್ಟಿದ್ರೂ ಸಹಿತ ಏನಾಗಿರುತ್ತೆ ನಮಗೆ ಹುಷಾರಾಗಿರೋದಿಲ್ಲ ಇನ್ನೂ ಸಹಿತ ಜ್ವರ ಕಂಟಿನ್ಯೂ ಆಗಿರುತ್ತೆ ಯಾಕೆ ಅಂತಂದರೆ ಆ ಜ್ವರ ಏನಾಗಿರುತ್ತೆ ನಮಗೆ ವೈರಸ್ಸಿಂದ ಬಂದಿರುವಂಥ ಒಂದು ಜ್ವರ ಆಗಿರುತ್ತೆ ಬಟ್ ಅವರು ನಮಗೆ ಕೊಟ್ಟಿದ್ದೇನೋ ಆ್ಯಂಟಿ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವಂಥದ್ದು ಯಾವುದು ಆ್ಯಂಟಿ ಬ್ಯಾಕ್ಟೀರಿಯಾ ವೈರಸ್ ವಿರುದ್ಧ ಹೋರಾಡೋದು ಯಾವುದು ಆ್ಯಂಟಿ ವೈರಸ್ ಗೊತ್ತಾಗ್ತಿದ್ಯಾ ಸೊ ಆವಾಗ ಏನಾಗಿರುತ್ತೆ ನಮಗೆ ಆ ಜ್ವರ ಹೋಗಿರೋದಿಲ್ಲ ಸೊ ಆವಾಗ ಏನು ಮಾಡ್ತಾರೆ ಡಾಕ್ಟ್ರು ಓಕೆ ಇವರಿಗೆ ಬ್ಯಾಕ್ಟೀರಿಯಾ ಅಂತ ಕಾಸ್ ಆಗಿರೋದಲ್ಲ ಸೊ ಈ ಟ್ಯಾಬ್ಲೆಟ್ ತೊಗೊಳ್ಳಿ ನಿಮಗೆ ಖಂಡಿತವಾಗಿ ಹೋಗಿ ಹೋಗುತ್ತೆ ಅಂತೇಳಿ ಇನ್ನೊಂದು ಟ್ಯಾಬ್ಲೆಟ್ ಚೇಂಜ್ ಮಾಡಿ ಕೊಡ್ತಾರೆ ಸೊ ನೀವು ಇವಾಗ ಗೆಸ್ ಮಾಡ್ಬೋದು ಡಾಕ್ಟರ್ಸ್ಗಳು ನಮ್ಮೆಲ್ಲೂ ಸಹಿತ ಎಕ್ಸ್ಪೆರಿಮೆಂಟಲ್ ಆಗಿ ಒಂದು ಊಹೆಯ ಮೂಲಕ ಕೆಲವೊಮ್ಮೆ ಕೊಡೋ ಚಾನ್ಸಸ್ ಇರುತ್ತೆ ಎಲ್ಲದೂ ಸಹಿತ ಗೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಗೊತ್ತಾಗುತ್ತಾ ನೆಕ್ಸ್ಟ್ ಬ್ಯಾಕ್ಟೀರಿಯಾ ಅಂತಂದರೆ ಬ್ಯಾಕ್ಟೀರಿಯಾ ಇಟ್ಸ್ ಎ ಕೋರ್ಸ್ ಮೈಕ್ರೋ ಆರ್ಗನಿಸಮ್ ಇಟ್ಸ್ ಅ ಸಿಂಗಲ್ ಸೆಲ್ ಇದು ಏಕಕೋಶೀಯ ಜೀವಿ ಸಿಂಗಲ್ ಸೆಲ್ಯುಲರ್ ಆರ್ಗನಿಸಮ್ ಆ್ಯಂಡ್ ನಿಮಗೆ ಗೊತ್ತಿರಬೇಕು ಅದರಲ್ಲಿ ಏನಾಗಿರುತ್ತೆ ಅಂತಂದರೆ ಕೇವಲ ಒಂದೇ ಒಂದು ಸೆಲ್ಲಿಂದ ಆಗಿರುವಂಥದ್ದು ಈ ಒಂದು ಜೀವಿ ಮಲ್ಟಿ ಸೆಲ್ಯುಲಾರ್ ಆರ್ಗನಿಸಮ್ ಅಂತಂದ್ರೇನು ಎಕ್ಸಾಂಪಲ್ ಯಾವುದು ಕೊಡ್ಬೋದು ಆಫ್ಕೋರ್ಸ್ ಮ್ಯಾನನ್ನು ಕೊಡ್ಬೋದು ಹ್ಯೂಮನ್ ಮನುಷ್ಯ ಈಗ ನಿಮ್ಮನ್ನೇ ನಾವು ಎಕ್ಸಾಂಪಲ್ ತಗೊಳ್ಳಿ ನಿಮ್ಮಲ್ಲಿ ಹಲವಾರು ಸೆಲ್ಗಳಿದ್ದಾವೆ ಕೋಶಗಳಿದ್ದಾವೆ ಡಿಫ್ರೆಂಟ್ ಡಿಫ್ರೆಂಟ್ ಸೆಲ್ಸ್ಗಳಿದ್ದಾವೆ ಆ ಎಲ್ಲ ಸೆಲ್ಗಳು ಸೇರಿಬಿಟ್ಟು ಏನಾಗಿದೆ ನೀವು ಒಂದು ಒಬ್ಬ ಮನುಷ್ಯ ಆಗಿದ್ದೀರ ಒಂದು ಎಕ್ಸಾಂಪಲ್ ಆಗಿ ನಿಮಗೊಂದು ಕಾನ್ಸೆಪ್ಟ್ ನಾನು ನಿಮಗೆ ಪಾಠವನ್ನು ಹೇಳೋದ್ರ ಜೊತೆಗೆ ಕಾನ್ಸೆಪ್ಟನ್ನು ಅರ್ಥ ಮಾಡಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಸೆಲ್ ಎಲ್ಲ ರೀತಿಯ ಸೆಲ್ಗಳನ್ನು ನೋಡ್ತಿದ್ದೀರಾ ನೀವು ಯಾವುದು ಸಿಮಿಲರ್ ಸೆಲ್ಸ್ ಇರುತ್ತಲ್ಲ ಸಿಮಿಲರ್ ಸೆಲ್ಗಳೆಲ್ಲ ಸೇರ್ಕೊಂಬಿಟ್ಟು ಏನಾಗುತ್ತೆ ಟಿಶ್ಯೂಸ್ಗಳಾಗುತ್ತೆ ಇದು ಒಂದು ರೀತಿಯಾದಂಥ ಟಿಶ್ಯೂ ಇನ್ನೊಂದು ರೀತಿಯಾದಂಥ ಟಿಶ್ಯೂ ಇನ್ನೊಂದು ರೀತಿಯಾದಂಥ ಟಿಶ್ಯೂಸ್ ಯಾವುದು ಸಿಮಿಲರ್ ಟಿಶ್ಯೂಸ್ ಇರುತ್ತಲ್ಲ ಅವುಗಳೆಲ್ಲವೂ ಸೇರಿಬಿಟ್ಟು ಏನಾಗುತ್ತೆ ಆರ್ಗನ್ಸ್ ಆಗುತ್ತೆ ನಮ್ಮ ಬಾಡೀಲಿ ಯಾವ್ಯಾವ ಆರ್ಗನ್ಸ್ಗಳಿದಾವೆ ಗೊತ್ತಿದೆ ಅಂತ ಹೇಳಿ ನಾನು ಅಂದ್ಕೋತೀನಿ ಲಿವರ್ ಸ್ಟಮಕ್ ಹಾಗೆ ನಾವು ಬ್ರೈನ್ ಲಂಗ್ಸ್ ಇವೆಲ್ಲವೂ ಹೇಳ್ತೀವಲ್ಲ ಹಾರ್ಟ್ ಹಾರ್ಟ್ ಈಸ್ ಆ್ಯನ್ ಆರ್ಗನ್ ಈ ರೀತಿಯಾಗಿ ಹೇಳ್ತೀವಿ ಆಗ ಎಲ್ಲ ಆರ್ಗನ್ಗಳು ಒಂದೊಂದೇ ಒಂದೊಂದೇ ಸೇರ್ಕೊಂಬಿಟ್ಟು ಏನಾಗುತ್ತೆ ಆರ್ಗನ್ ಸಿಸ್ಟಮ್ ಆಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ನರ್ವಸ್ ಸಿಸ್ಟಮ್ ಸರ್ಕ್ಯುಲೇಟರಿ ಸಿಸ್ಟಮ್ ನೋಡ್ತೀವಿ ನರ್ವಸ್ ಸಿಸ್ಟಮಲ್ಲಿ ಏನೇನಿರುತ್ತೆ ಒಂದು ಬ್ರೈನ್ ಹಾಗೆ ಇನ್ನೊಂದು ಸ್ಪೈನಲ್ ಕಾರ್ಡ್ ಇರುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ ಹೇಳಿದಾಗ ನಾವು ಎಲ್ಲಿಂದ ಎಲ್ಲಿವರೆಗೂ ಎಂಡ್ ಆಗುವವರೆಗೂ ಹೇಳ್ತೀವಿ ಮೌತ್ ಟು ಏನಸ್ ಇಲ್ಲಿವರೆಗೂ ಸಹಿತ ಅದಿಷ್ಟು ಸೇರಿದಾಗ ಏನಾಗುತ್ತೆ ಅದು ಡೈಜೆಸ್ಟಿವ್ ಸಿಸ್ಟಮ್ ಆಗುತ್ತೆ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಹೆಚ್ಚು ಇನ್ವಾಲ್ವ್ ಆಗೋದು ಯಾವುದು ದಟ್ ಈಸ್ ಹಾರ್ಟ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳಿ ಬಂದಾಗ ಲಂಗ್ಸ್ ಎಕ್ಸ್ಕ್ರೇಟರಿ ಸಿಸ್ಟಮ್ ಅಂತ ಹೇಳಿ ಬಂದಾಗ ಕಿಡ್ನಿ ಅಲ್ವಾ ಇವುಗಳ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಲಿ ಎಕ್ಸಾಮಲ್ಲೂ ಸಹಿತ ನಿಮಗೆ ಕೇಳಿ ಬರ್ಬೋದು ನೀವು ಎಕ್ಸಾಮ್ ಪರ್ಪಸ್ ಅಂತ ಬೇಡ ಯಾವ ಎಕ್ಸಾಮ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂದರೆ ನೀವು ಡಿಗ್ರಿ ಎಲ್ಲ ಮುಗಿಸಿ ಆಗ ನಿಮಗೆ ಕೇಳುವಂಥ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಬಗ್ಗೆ ಮಾತಾಡ್ತಿದ್ದೀನಿ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಕಾನ್ಸೆಪ್ಟ್ ನೆಕ್ಸ್ಟ್ ನೋಡೋಣ ಬ್ಯಾಕ್ಟೀರಿಯಾ ಅಂತಂದರೆ ಗೊತ್ತಾಯಿತು ಇಟ್ಸ್ ಸಿಂಗಲ್ ಸೆಲ್ ಇದು ಏಕಕೋಶೀಯ ಜೀವಿ ಆಗಿರುತ್ತೆ ಅದಕ್ಕೆ ಈ ಜೊತೆಗೆ ಬ್ಯಾಕ್ಟೀರಿಯಾ ಅಷ್ಟೇ ಅಲ್ಲ ಕೆಲವೊಂದಿಷ್ಟು ಆಲ್ಗೆಗಳು ಹಾಗೆ ಪ್ರೋಟೋಝೋವಾ ಇವೆಲ್ಲವೂ ಸಹಿತ ಏನಾಗಿರುತ್ತೆ ಸಿಂಗಲ್ ಸೆಲ್ ಏಕಕೋಶೀಯ ಜೀವಿ ಆಗಿರುತ್ತೆ ಕೇವಲ ಒಂದೇ ಸೆಲ್ಲಿಂದ ಆಗಿರುವಂತಹ ಒಂದು ಜೀವಿ ಆಗಿರುತ್ತೆ ಫಂಗೈ ಹಾಗೆ ಫಂಗೈ ಮತ್ತು ಸಮ್ ಕೆಲವೊಂದು ಆಲ್ಗೆಗಳಿದ್ದಾವೆ ಕೆಲವೊಂದು ಆಲ್ಗೆ ಅವು ಏಕಕೋಶೀಯ ಜೀವಿಗಳಾಗಿದ್ದಾವೆ ಅಂದರೆ ಸಿಂಗಲ್ ಸೆಲ್ಯುಲಾರ್ ಆಗಿದ್ದಾವೆ ಕೆಲವೊಂದಿಷ್ಟೇನಾಗಿದ್ದಾವೆ ಮಲ್ಟಿಸೆಲ್ಯುಲಾರ್ಗಳಾಗಿದ್ದಾವೆ ಫಂಗೈ ನೀವು ಗಮನಿಸಬೇಕು ಫಂಗೈ ಇದೆಯಲ್ಲ ಇದು ಮಲ್ಟಿ ಸೆಲ್ಯುಲರ್ ಬ್ಯಾಕ್ಟೀರಿಯಾ ಇಟ್ಸ್ ಎ ಸಿಂಗಲ್ ಸೆಲ್ಯುಲಾರ್ ಅಥವಾ ಯೂನಿ ಸೆಲ್ಯುಲರ್ ಅಂತ ಹೇಳ್ತೀವಿ ಯೂನಿ ಯೂನಿ ಮೀನ್ಸ್ ಸಿಂಗಲ್ ಇದೇನಾಗಿರುತ್ತೆ ಇವಾಗ ಮೈಕ್ರೋ ಆರ್ಗನಿಸಮ್ಸ್ ಆ್ಯಂಡ್ ಅಜ್ ಈಗ ಆ ಜೀವಿಗಳು ಆ ಸೂಕ್ಷ್ಮ ಜೀವಿಗಳು ನಮಗೆ ಯಾವ ರೀತಿಯಾಗಿ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ ಫಸ್ಟ್ ನೋಡೋಣ ನಮಗೆ ಈ ಪಾಠದಲ್ಲಿರೋದು ಸಹಿತ ಏನಾಗಿದೆ ಮಿತ್ರ ಫಸ್ಟ್ ಅದು ಯಾವ ರೀತಿಯಾಗಿ ಹೆಲ್ಪ್ಫುಲ್ ಆಗಿದೆ ಅನ್ನೋದು ನೋಡೋಣ ಜೊತೆಗೆ ಯಾವ ರೀತಿಯಾಗಿ ಅದರ ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಬರೋಣ ಈಗ ನೋಡೋಣ ಹಾಗಿದ್ರೆ ಈ ಸೂಕ್ಷ್ಮ ಜೀವಿಗಳು ನಮಗೆ ಯಾವ ರೀತಿಯಾಗಿ ಹೆಲ್ಪ್ಫುಲ್ ಆಗಿದ್ದಾವೆ ನೋಡೋಣ ನಮ್ಮ ಜೀವದ ಜೀವನದಲ್ಲಿ ಪ್ರಮುಖ ಪಾತ್ರವು ವಹಿಸ್ತವೆ ನಾವೇನು ಹೇಳ್ತೀವಲ್ವ ಈಗ ಹೇಳಿದ್ವಿ ನಾನು ಇಲ್ಲಿ ಮಲೇರಿಯಾ ಡಿಸೆಂಟ್ರಿ ಟೈಫಾಯ್ಡ್ ಟಿ ಬಿ ಹಾಗೆ ಫ್ಲೂ ಶೀತ ಕೆಮ್ಮು ಇವೆಲ್ಲವೂ ಸಹಿತ ಈ ಮೈಕ್ರೋ ಆರ್ಗನಿಸಮಿಂದ ಆಗುತ್ತೆ ಅಂಥೇಳಿ ಬಟ್ ಏನಾಗುತ್ತೆ ಅಂದರೆ ಈ ಸೂಕ್ಷ್ಮ ಜೀವಿಗಳು ನಮಗೆ ನಮ್ಮ ಲೈಫಲ್ಲಿ ಅತೀ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ ಕೆಲವೊಂದು ಕ್ರಿಯೆಗಳಲ್ಲಿ ಒಂದು ಪ್ರೋಸೆಸ್ಗಳಲ್ಲಿ ಏನಾಗುತ್ತೆ ಅಂದರೆ ಈ ಮೈಕ್ರೋ ಆರ್ಗನಿಸಮ್ಸ್ಗಳು ಇಲ್ಲ ಅಂತಂದರೆ ನಮಗೆ ನಮ್ಗೆ ಜೀವನ ಕಂಪ್ಲೀಟ್ ಆಗೋದಿಲ್ಲ ಯಾವ್ದಾವುದದು ಅಂತ ಹೇಳಂದರೆ ಇದು ನಿಮಗೆ ಗೊತ್ತಿರಲಿ ಎಕ್ಸಾಮಲ್ಲಿ ಕೇಳುವಂಥದ್ದು ಏನಾದರೂ ನೋಡ್ತಿದ್ದೀರಾ ಅಂತಂದರೆ ಅವರು ಸಹಿತ ನೀವು ಲೀಸ್ಟ್ ಔಟ್ ಮಾಡಿಟ್ಕೊಳ್ಳಿ ಯಾಕೆಂದರೆ ನಿಮಗೆ ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆಗಳು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಏನಂದರೆ ಕರ್ಡ್ ಈಗ ಮೊಸರನ್ನು ನೋಡ್ತೀರಾ ನೀವು ಮಸ್ ಮೊಸರಲ್ಲಿ ಏನಾಯ್ತು ಫಸ್ಟು ಹಾಲಿರುತ್ತೆ ಹಾಲಿಗೆ ಸ್ವಲ್ಪ ನಾವು ಹುಳಿಯನ್ನು ಬಿಡ್ತೀವಿ ಅಲ್ಲೇನಾಗುತ್ತೆ ಕರ್ಡ್ ಆಗುತ್ತೆ ಅಂದರೆ ಮೊಸರಿಂದ ಒಂದು ಹಾಕ್ತೀವಿ ಅದೆಲ್ಲ ಗೊತ್ತಿದೆ ನಿಮಗೆ ಅಲ್ಲಿ ಏನಾಗಿರುತ್ತೆ ಲ್ಯಾಕ್ಟೋಬೆಸಿಲಸ್ ಅನ್ನೋ ಬ್ಯಾಕ್ಟೀರಿಯಾ ಇರುತ್ತೆ ಲ್ಯಾಕ್ಟೋಬೆಸಿಲಸ್ ಅನ್ನೋ ಬ್ಯಾಕ್ಟೀರಿಯಾ ಇರೋ ಕಾರಣನೇ ನಾವಲ್ಲಿ ಕರ್ಡನ್ನು ನೋಡೋಕ್ಕೆ ಸಾಧ್ಯ ಆಗುತ್ತೆ ಹಾಗಾದ್ರೆ ಒಂದು ಅಲ್ಲಿ ಯಾವ ಆ್ಯಸಿಡ್ ಇರುತ್ತೆ ದಟ್ ಈಸ್ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ಹಾಗೆ ಅಲ್ಲಿರುವಂತಹ ಕಾರ್ಬೋಹೈಡ್ರೇಟ್ ಯಾವುದು ದಟ್ ಇಸ್ ಲ್ಯಾಕ್ಟೋಸ್ ಗೊತ್ತಾಗ್ತಿದೆಯಾ ಈ ರೀತಿಯಾಗಿ ಒಂದೇ ಕಾನ್ಸೆಪ್ಟಲ್ಲಿ ಹೆಚ್ಚು ಒಂದೇ ಅಂದರೆ ಒಂದೇ ಟಾಪಿಕಲ್ಲಿ ಹೆಚ್ಚು ಕಾನ್ಸೆಪ್ಟ್ಗಳನ್ನು ನಾವು ರಿಲೇಟ್ ಮಾಡ್ತಾ ಬರಬೇಕು ಹಾಗೇನಾಗುತ್ತೆ ಹೆಚ್ಚು ದಿನಗಳ ಕಾಲ ನೆನಪಿರುತ್ತೆ ಹಾಗೆ ನೀವು ಮುಗು ಸಹಿತ ಕಾನ್ಸೆಪ್ಟ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಜೊತೆಗೆ ಬ್ರೆಡ್ ಮಾಡ್ತೀರ ನಾವು ಹೇಳಿದೆ ಆಗಲೇ ಬ್ರೆಡ್ ಮಾಡುವಾಗ ಕೇಕ್ ಮಾಡುವಾಗ ಅದು ಉಪ್ಕೊಳುತ್ತೆ ಅಲ್ವಾ ಉಪ್ಕೊಳ್ಳುತ್ತೆ ಆಗೇನಾಗಿರುತ್ತೆ ಆ್ಯಕ್ಚುಲಿ ಅಲ್ಲಿ ಈಸ್ಟ್ ಡೆವಲಪ್ಮೆಂಟ್ ಆಗಿರುತ್ತೆ ಈಸ್ಟ್ ಡೆವಲಪ್ಮೆಂಟ್ ಆಗಿರೋ ಕಾರಣವೇ ಅಲ್ಲಿ ನೀವು ನೋಡಬಹುದು ಸಣ್ಣ ಸಣ್ಣ ಸಣ್ಣದಾದಂಥ ಒಂಥರ ಒಂದು ಪೋರ್ಸ್ಗಳನ್ನು ನೋಡ್ತೀರಾ ಗಾಳಿ ತುಂಬಿರುವಂತಹ ಪೋರ್ಸ್ಗಳನ್ನು ನೋಡಿರ್ತೀರಾ ಯಾಕೆಂದರೆ ಇಟ್ ಈಸ್ ಡ್ಯೂ ಟು ದ ಈಸ್ಟ್ ಈಸ್ಟ್ ಇರೋ ಕಾರಣನೇ ನಾವಲ್ಲಿ ನೋಡ್ಬೋದು ಬ್ರೆಡ್ ಆಗಬೇಕು ಅಂತಂದರೆ ಈಸ್ಟ್ ಫಾರ್ಮೇಷನ್ ಆಗಿರಲೇಬೇಕು ಈವನ್ ನೀವು ಇಡ್ಲಿ ದೋಸೆ ನಿಮ್ಮನೇಲಿ ನೋಡ್ತಿರಲ್ವ ಅವುಗಳಲ್ಲೂ ಸಹಿತ ಏನಾಗಿರುತ್ತೆ ಅಂದರೆ ಅಲ್ಲಿ ಉಬ್ಬಿರುತ್ತೆ ನೀವು ಬೇಕಾದರೆ ಸ್ವಲ್ಪ ಒಂದು ಕಪ್ ಅಥವಾ ಒಂದು ಲೋಟ ಅಥವಾ ಏನೋ ಸಾರಿ ಒಂದು ಸ್ಪೂನನ್ನು ತೊಗೊಂಡ್ಬಿಟ್ಟು ನೀವು ಹಿಂಗೆ ಸ್ಟಿರ್ ಮಾಡಿದ್ರಿ ಅಂತಂದರೆ ಆಗ ನಿಮಗೆಲ್ಲಿ ಏನಾಗುತ್ತೆ ಪಟ್ ಪಟ್ಟಂಥ ಗುಳ್ಳೆ ಥರ ಹೊಡಿತಾ ಇರುತ್ತೆ ಯಾಕೆ ಅಂತಂದರೆ ಅಲ್ಲಿ ಪೋರ್ಸ್ ಏರ್ ತುಂ ಗಾಳಿ ತುಂಬಿರುವಂಥ ಒಂದು ಪೋರ್ಸ್ಗಳು ಫಾರ್ಮ್ ಆಗಿರುತ್ತೆ ಪೋರ್ಸ್ಗಳು ಯಾವ್ದು ಯಾವುದರಿಂದ ಫಾರ್ಮ್ ಆಗಿರುತ್ತೆ ಅಂದರೆ ದಟ್ ಈಸ್ ಡ್ಯೂ ಟು ದ ಈಸ್ಟ್ ಅಂತ ನೆಕ್ಸ್ಟ್ ಕ್ಲೀನಿಂಗ್ ದ ಎನ್ವಿರಾನ್ಮೆಂಟ್ ಗಾ ಕೆಲವೊಂದು ಕಡೆ ಏನಾಗಿರುತ್ತೆ ಅಂದರೆ ನಮ್ಮ ಒಂದು ಪರಿಸರವನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಕೆಲವೊಂದು ಈ ಒಂದು ಸೂಕ್ಷ್ಮ ಜೀವಿಗಳು ಹೆಲ್ಪ್ಫುಲ್ ಆಗಿರುತ್ತೆ ಇಲ್ಲಿ ಪಿಕಲ್ ಅಂತ ಹೇಳಿ ಬರ್ತಿದ್ದೀನಿ ಏನಾಗುತ್ತೆ ಅಂದರೆ ಪಿಕಲ್ ನಾವು ಮಾಡುವಾಗ ಏನು ಮಾಡ್ತೀವಿ ಉಪ್ಪನ್ನು ಹಾಕ್ತೀವಿ ಯಾಕೆ ಉಪ್ಪನ್ನು ಹಾಕ್ತೀವಿ ಮೇಜರ್ಲಿ ಯಾಕೆ ಅಂತಂದರೆ ಆ ಉಪ್ಪಿನಕಾಯಿ ಏನಾಗಿರಬೇಕು ಅದು ಕೆಡಬಾರ್ದು ಅನ್ನೋದಕ್ಕೋಸ್ಕರ ನಾವು ಉಪ್ಪನ್ನು ಹಾಕ್ತೀವಿ ಉಪ್ಪನ್ನು ಹಾಕಲಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಆಗ ಅಲ್ಲಿ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಬೆಳವಣಿಗೆ ಹೆಚ್ಚಾಗಿಬಿಡುತ್ತೆ ಆಗ ಉಪ್ಪಿನಕಾಯಿ ಕೆಟ್ಟೋಗ್ಬಿಡುತ್ತೆ ಜೊತೆಗೆ ನೀವು ನೋಡ್ತೀರಾ ಇಡ್ಲಿ ಸೋಡಾ ದೋಸಾದಲ್ಲಿ ಇದರಲ್ಲೂ ಸಹಿತ ನೀವು ಸೋಡಾವನ್ನು ಮಿಕ್ಸ್ ಮಾಡ್ತಾರೆ ಇಡ್ಲಿ ದೋಸಾದಲ್ಲಿ ನೈಟ್ ಹಾಕ್ತಾರೆ ಸ್ವಲ್ಪ ಈ ಸೋಡಾನ ಹಾಕ್ತಾರೆ ಅಥವಾ ಮಂಡಕ್ಕಿ ಹಾಕ್ತಾರೆ ಕೆಲವರು ಅವ್ಲು ಅವಲಕ್ಕಿ ಹಾಕ್ತಾರೆ ಯಾಕೆ ಸೋಡವನ್ನು ಹಾಕ್ತಾರೆ ನಿಮ್ಮ ಪೇರೆಂಟ್ಸ್ಗೆ ಕೇಳಿ ಈ ಒಂದು ಸೋಡಾವನ್ನು ಹಾಕಲಿಲ್ಲ ಅಂತಂದರೆ ಏನಾಗುತ್ತೆ ಹಿ ಹಿಟ್ಟು ಹೆಚ್ಚು ಒಬ್ಬುತ್ತಾ ಅಥವಾ ಹೆಚ್ಚು ಒಬ್ಬೋದಿಲ್ವಾ ಅವ್ರು ಹೇಳ್ತಾರೆ ಇಲ್ಲ ಗರಿ ಗರಿ ಆಗಲಿ ಅಂತ ಹೇಳಂಗೆ ಮಾಡ್ತೀವಿ ಅಂತ ನಾನು ಹೇಳ್ತಾರೆ ಅದೆಲ್ಲ ಬೇಡ ನಿಮಗೆ ನೀವು ಸೈನ್ಸ್ ಕಾನ್ಸೆಪ್ಟ್ ಮೂಲಕ ಸೈನ್ಸ್ ವಿಜುವಲ್ ಆಗಿ ಆ ರೀತಿಯಾಗಿ ನೋಡಿ ಅಲ್ಲಿ ಏನಕ್ಕಾಗುತ್ತೆ ಅಂತ ತಿಳ್ಕೊಳ್ಳಿ ಕೇಳಿ ನೀವು ಪೇರೆಂಟ್ಸ್ಗೆ ಕೇಳಿರಿ ಅವರಿಂದನೇ ನಿಮಗೆ ಈಸಿಯಾಗಿ ಆನ್ಸರ್ ಸಿಕ್ಬಿಡುತ್ತೆ ನೆಕ್ಸ್ಟ್ ಮೆಡಿಸಿನ್ಸ್ಗಳಲ್ಲಿ ಹೆಚ್ಚು ಮೆಡಿಸಿನ್ಸ್ಗಳಲ್ಲಿ ನಾವು ಈ ಬ್ಯಾಕ್ಟೀರಿಯಾಗಳನ್ನು ಯೂಸ್ ಮಾಡಿರ್ತೀವಿ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬಾಯಲ್ಲಿ ಅಲ್ಲಿ ಆ್ಯಕ್ಚುಲಿ ಏನಾಗಿರುತ್ತೆ ನಮ್ಮ ಬಾಯಲ್ಲಿ ಈಗ ಸಹಿತ ನೀವೇನೋ ತಿಂದಿರ್ತೀರ ತಿಂದೇನೂ ಸಹಿತ ನಿಮ್ಮ ಬಾಯಲ್ಲಿ ಹೆಚ್ಚು ಬ್ಯಾಕ್ಟೀರಿಯಾಗಳು ಇರುತ್ತೆ ಅಥವಾ ಮೈಕ್ರೋ ಆರ್ಗನಿಸಮ್ಸ್ಗಳು ಇದ್ದೇ ಇರುತ್ತೆ ಅವುಗಳು ಕೆಲವೊಂದೇನಾಗಿರುತ್ತೆ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಆಗಿರುತ್ತೆ ಗೊತ್ತಾಗ್ತಿದೆ ಇವನ್ ನೀವು ಇನ್ವರ್ ಸ್ಟಮಕ್ ಅಲ್ಲೂ ಸಹಿತ ಏನಾಗಿರುತ್ತೆ ಬ್ಯಾಕ್ಟೀರಿಯಾಗಳು ಇದ್ದೇ ಇರುತ್ತೆ ನಮ್ಮ ಫುಡ್ ಇವಾಗ ನಾವು ತೊಗೊಳ್ತಾ ಇದ್ದೀವಿ ಫುಡ್ಡನ್ನು ನಾವು ಹಾಕ್ಕೊಂಡಿದ್ದು ಬಾಯಿಗೆ ಅಚೀವ್ ಮಾಡ್ತೀವಿ ತ್ರೂ ವಿತ್ ಟೀತ್ ಹಲ್ಲು ಮೂಲಕ ನಾವೇನು ಮಾಡ್ತೀವಿ ಅಗಿತೀವಿ ಆಹಾರವನ್ನು ಅಗದಾದಮೇಲೆ ಈಗ ನಾನು ಹೇಳಿದೆ ಬಾಯಲಿಲ್ಲಿ ಏನಾಗಿರುತ್ತೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ಇರುತ್ತೆ ಅಂತ ಹೇಳಿದೆ ಈಗ ನಮ್ಮ ಫುಡ್ ಮೂಲಕ ಏನಾಯಿತು ಬ್ಯಾಕ್ಟೀರಿಯಾಗಳೆಲ್ಲ ಏನಾಯಿತು ನಮ್ಮ ಸ್ಟಮಕ್ಕಿಗೆ ಸೇರ್ಕೋತು ನಾನೇನು ಹೇಳಿದ್ದೀನಿ ನಿಮಗೆ ಹಳೆ ವಿಡಿಯೋಗಳಲ್ಲಿ ನಮ್ಮ ಸ್ಟಮಕ್ಕಲ್ಲಿ ಏನಾಗಿರುತ್ತೆ ಒಂದು ಆ್ಯಸಿಡ್ ಇರುತ್ತೆ ಯಾವುದದು ಆ್ಯಸಿಡ್ ಅಂತಂದರೆ ದಟ್ ಈಸ್ ಹೆಚ್ ಸಿ ಎಲ್ ಈ ಹೆಚ್ ಸಿ ಎಲ್ ಇರೋ ಕಾರಣ ಏನಾಗುತ್ತೆ ಆ ಫುಡ್ಡಲ್ಲಿರುವಂತಹ ಬ್ಯಾಕ್ಟೀರಿಯಾ ಆಗಿರ್ಬೋದು ಈ ಮೈಕ್ರೋ ಆರ್ಗನಿಸಮ್ಸ್ಗಳನ್ನು ಏನು ಮಾಡುತ್ತೆ ಅದು ಕಿಲ್ ಮಾಡುತ್ತೆ ಸಾಯಿಸಿಬಿಡುತ್ತೆ ಯಾಕೆ ಸಾಯಿಸಬೇಕು ಅಂತಂದರೆ ದಟ್ ಅಫೆಕ್ಟ್ಸ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್ ಆ ಕಾರಣದಿಂದಾಗಿ ಅದನ್ನು ಸಾಯಿಸುತ್ತೆ ಯಾಕೆ ಹೆಚ್ಚಿಯಲ್ಲಿದೆ ಅನ್ನೋದು ಅದೇ ಅದೇ ರೀಸನ್ಗೋಸ್ಕರನೇ ಫುಡ್ಡಲ್ಲಿರುವಂಥ ಒಂದು ಬ್ಯಾಕ್ಟೀರಿಯಾವನ್ನು ಸಾಯಿಸೋದಕ್ಕೋಸ್ಕರನೇ ಆ ಹೆಚ್ಚಿಯಲ್ಲಿರೋದು ಗೊತ್ತಾಗ್ತಿದೆಯಾ ನಂತರ ಆ ಇದು ನೆಕ್ಸ್ಟ್ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಬಂದಾಗ ಇನ್ನೂ ಡೀಪಾಗಿ ನೋಡ್ತಾ ಬರೋಣ ಅದರಲ್ಲಿ ಜೊತೆಗೆ ಇಲ್ಲಿ ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಆಗಬೇಕು ಅಂತಂದರೆ ಫಲವತ್ತತೆ ಹೆಚ್ಚಾಗಬೇಕು ಅಂದ್ರಿಗೂ ಸಹಿತ ನಿಮಗೇನಾಗುತ್ತೆ ಅಲ್ಲಿ ಬ್ಯಾಕ್ಟೀರಿಯಾ ಇರಬೇಕು ಯಾವ ಬ್ಯಾಕ್ಟೀರಿಯಾ ಅದನ್ನು ನೀವೀಗ ಆಲ್ರೆಡಿ ಚಾಪ್ಟರ್ ಫಸ್ಟ್ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮೊ ಮ್ಯಾನೇಜ್ಮೆಂಟ್ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಈ ಚಾಪ್ಟರಲ್ಲಿ ಓದಿದ್ದೀರಾ ಅಂತ ಹೇಳಿ ನಾನು ಅನ್ಕೋತೀನಿ ಐ ಗೆಸ್ ನೀವು ಇದನ್ನು ಆನ್ಸರ್ ಮಾಡ್ತೀರಾ ಅಂಥೇಳಿ ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಆಗಬೇಕು ಅಂತಂದ್ರೆ ಏನಾಗಬೇಕು ಮಣ್ಣಲ್ಲಿ ನೈಟ್ರೋಜನ್ ಕಾಂಪೋನೆಂಟ್ಸ್ ಹೆಚ್ಚಾಗಬೇಕು ಬಿಕಾಸ್ ಪ್ಲಾಂಟ್ಸ್ ನೀಡ್ ಮೋರ್ ನೈಟ್ರೋಜನ್ ಹಾಗಾದರೆ ನೈಟ್ರೋಜನ್ ಫಿಕ್ಸೇಷನ್ ಮಾಡುವಂತಹ ಬ್ಯಾಕ್ಟೀರಿಯಾ ಯಾವುದು ಐ ಥಿಂಕ್ ಯು ವಿಲ್ ಗೆಸ್ ನೆಕ್ಸ್ಟ್ ಹೋಗೋಣ ಕಮರ್ಷಿಯಲ್ ಯೂಸ್ ಆಫ್ ದ ಮೈಕ್ರೋ ಆರ್ಗನಿಸಮ್ ಹಾಗಿದ್ರೆ ಈ ಸೂಕ್ಷ್ಮ ಜೀವಿಗಳನ್ನು ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ನಾವು ಈ ಕಮರ್ಷಿಯಲ್ ಪರ್ಪಸಲ್ಲಿ ಯೂಸ್ ಮಾಡ್ತೀವಿ ದುಡ್ಡು ಈ ರೀತಿಯಾಗಿ ನೋಡ್ತಾ ಬರೋದಾದ್ರೆ ಆಲ್ಕೋಹಾಲ್ ವೈನ್ ವಿನೇಗರ್ ಪ್ರಿಪ್ರೇಷನಲ್ಲಿ ಏನಾಗಿರುತ್ತೆ ನಮಗೆ ಈ ಒಂದು ಮೈಕ್ರೋ ಆರ್ಗನಿಸಮ್ಸ್ಗಳು ಹೆಲ್ಪ್ಫುಲ್ ಆಗಿರುತ್ತೆ ಯಾವುದನ್ನು ಸಿಂಪಲ್ ಆಗಿ ಒಂದು ಎಕ್ಸಾಂಪಲನ್ನು ತೊಗೊಳೋದಾದರೆ ಈಗ ಆಲ್ಕೋಹಾಲ್ ನಿಮಗೆ ಬೆಟರ್ ಒಂದು ಎಕ್ಸಾಂಪಲನ್ನು ಕೊಡೋದಾದರೆ ನಮ್ಮ ಬಾಡಿಲಿ ನೀವೀಗ ಆಲ್ರೆಡಿ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ನೀವು ಓದಿರ್ತೀರ ಈಗ ಜ ಹೆಚ್ಚು ಓಡ್ ಬಂದಿರ್ತೀರ ಏನಾಗುತ್ತೆ ನಿಮಗೆ ಮಝಲ್ ಕ್ರ್ಯಾಕ್ ಆಗಿರುತ್ತೆ ಯಾಕೆ ಅಂತಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿ ನೀಡ್ ಎನರ್ಜಿ ನಾವು ಏನೇ ಮಾಡಬೇಕು ಅಂದರೂ ನಮಗೆ ಎನರ್ಜಿ ಬೇಕಾಗಿರುತ್ತೆ ಆ ಎನರ್ಜಿ ಎನರ್ಜಿಯಲ್ಲಿಂದ ಆಫ್ ಅಫ್ಕೋರ್ಸ್ ನಮಗೆ ಫುಡ್ ಇಂದ ಸಿಗ್ತದೆ ಫುಡ್ ನಾವು ತಗೋತೀವಿ ಅಲ್ಲಿ ಏನಾಗುತ್ತೆ ಅಬ್ಸಾರ್ಬ್ಷನ್ ಆಗುತ್ತೆ ಅಲ್ಲಿ ಡೈಜೆಷನ್ ಕಂಪ್ಲೀಟ್ ಆಯಿತು ಆಗ ನಮಗೆ ಪ್ರತಿ ಸೆಲ್ಗೂ ಏನಾಗುತ್ತೆ ಫುಡ್ ಒಂದು ರೀಚ್ ಆಗುತ್ತೆ ಆ ನಮಗೆ ಎನರ್ಜಿ ಸಿಗ್ತಾಯಿದೆ ಇದೆ ಆ ರೀತಿಯಲ್ಲಿ ನಡೀತಾ ಇರುವಾಗ ನಮ್ಗೆ ಇವಾಗ ಹೆಚ್ಚು ನಾವು ಎನರ್ಜಿ ನಮಗೆ ಯೂಸ್ ಮಾಡ್ಕೊಂಬಿಟ್ಟು ನಾವು ಓಡ್ತಾ ಇರೋ ಕಾರಣ ನಮಗಲ್ಲಿ ಮಿನಿಮಮ್ ಸಪ್ಲೈ ಆಫ್ ಒಂದು ಎನರ್ಜಿಯಲ್ಲಿ ಕಡಿಮೆ ಇರುತ್ತೆ ಮಿನಿಮಮ್ ಇರುತ್ತೆ ಸ್ವಲ್ಪ ಹೆಚ್ಚು ನಮಗೆ ಎನರ್ಜಿ ಅವಾಗ ಬೇಕಾಗಿರೋ ಕಾರಣ ಅಲ್ಲಿ ಮಜಲಲ್ಲಿ ಏನಾಗುತ್ತೆ ಕ್ರ್ಯಾಕ್ ಆಗುತ್ತೆ ಆಗ ಆ್ಯಕ್ಚುಲಿ ಆಗಿರೋಂಥದ್ದು ಏನು ಅಂದರೆ ಆ್ಯನ್ ಇರೋಬಿಕ್ ರೆಸ್ಪಿರೇಷನ್ ಆಗಿರುತ್ತೆ ಆ್ಯನ್ ಇರೋಬಿಕ್ ರೆಸ್ಪಿರೇಷನ್ ಇಟ್ ಮೀನ್ಸ್ ಆ್ಯಬ್ಸೆನ್ಸ್ ಆಫ್ ದ ಆಕ್ಸಿಜನ್ ಆಕ್ಸಿಜನ್ ಇಲ್ಲದೇನೆ ಏನಾಗಿರುತ್ತೆ ಅಲ್ಲಿ ಆ್ಯನರೋಬಿಕ್ ರೆಸ್ಪಿರೇಷನ್ ಆಗಿರುತ್ತೆ ಸೆಲ್ಗಳಿಗೆ ಅಲ್ಲಿ ಎನರ್ಜಿ ರೀಚ್ ಆಗಿರುತ್ತೆ ಬಟ್ ಅಲ್ಲಿ ಏನಾಗಿರುತ್ತೆ ಅಂದರೆ ಅಲ್ಲಿ ಆಕ್ಸಿಜನ್ ಪ್ರೆಸೆನ್ಸ್ ಇರೋದಿಲ್ಲ ಆಗ ಅಲ್ಲಿ ಉತ್ಪತ್ತಿ ಆಗೋದು ಯಾವುದು ಲ್ಯಾಕ್ಟಿಕ್ ಆ್ಯಸಿಡ್ ಉತ್ಪತ್ತಿ ಆಗಿರುತ್ತೆ ಈ ಕಾರಣದಿಂದನೇ ಅಲ್ಲಿ ಏನಾಗುತ್ತೆ ಮಝಲ್ ಕ್ರ್ಯಾಕ್ ಆಗಿರುತ್ತೆ ಅದೇ ರೀತಿಯಾಗಿ ಇಲ್ಲಿ ನಾನು ಹೇಳ್ತಾ ಹೇಳಕ್ಕೆ ಹೊರಟಿರೋದು ಫರ್ಮಂಟೇಷನ್ ಈಗ ಒಂದು ಈ ಮೈಕ್ರೋ ಆರ್ಗನಿಸಮಲ್ಲಿ ಆಗಿರುವಂಥದ್ದು ಫರ್ಮಂಟೇಷನ್ ಇಲ್ಲೇನಾಗಿರುತ್ತೆ ಅಂದರೆ ಶುಗರ್ ಏನು ನಮಗೆ ಸ್ಟೋರ್ ಆಗಿರುತ್ತಲ್ಲ ಆ ಶುಗರ್ ಏನಾಗುತ್ತೆ ಡೈರೆಕ್ಟ್ಲಿ ಕನ್ವರ್ಟೆಡ್ ಇಂಟು ಟು ಆಲ್ಕೋಹಾಲ್ ಆಗುತ್ತೆ ಕನ್ವರ್ಷನ್ ಆಫ್ ದ ಶುಗರ್ ಇಂಟು ದ ಆಲ್ಕೋಹಾಲ್ ಫರ್ಮೆಂಟೇಷನ್ ಅನ್ನೋ ಕ್ರಿಯೆ ಆಗೋ ಕಾರಣವೇ ಅಲ್ಲೇನಾಗಿರುತ್ತೆ ಶುಗರಿಂದ ಏನಾಗುತ್ತೆ ಡೈರೆಕ್ಟ್ ಆಲ್ಕೋಹಾಲ್ ಟರ್ನ್ ಆಗುತ್ತೆ ಈ ರೀತಿಯಾಗಿ ನಾವು ಏನು ಮಾಡಬಹುದು ಈ ಒಂದು ಮೈಕ್ರೋ ಆರ್ಗನಿಸಮ್ಸ್ಗಳನ್ನು ಯೂಸ್ ಮಾಡ್ಕೊಂಬಿಟ್ಟು ನಾವು ಆಲ್ಕೋಹಾಲ್ ಪ್ರಿಪರೇಷನನ್ನು ಮಾಡಬಹುದು ಈ ಫರ್ಮಂಟೇಷನ್ ಆಗಬೇಕು ಅಂತಂದರೆ ಫರ್ಮೆಂಟೇಷನ್ ಆಗೋದಕ್ಕೂ ಸಹಿತ ಎಲ್ಲೇನಾಗಿರುತ್ತೆ ಆ್ಯನ್ ಇರೋಬಿಕ್ ರೆಸ್ಪಿರೇಷನ್ ಆಗಿರುತ್ತೆ ಗೊತ್ತಾಗ್ತಿದೆಯಾ ಸೊ ಈ ರೀತಿಯಾಗಿ ನಾವು ಈಗ ಈಸ್ಟ್ ಮೈಕ್ರೋ ಆರ್ಗನಿಸಮ್ಸ್ಗಳಲ್ಲಿ ನಾವು ಕಮರ್ಷಿಯಲ್ ಪರ್ಪಸ್ ಯೂಸನ್ನು ನೋಡ್ಬೋದು ಮತ್ತು ಈ ಕಾನ್ಸೆಪ್ಟನ್ನು ಮತ್ತೆ ಮುಂದಿನ ಒಂದು ವಿಡಿಯೋಗಳಲ್ಲಿ ಹೇಳ್ತೀನಿ ಯಾಕಂದರೆ ಅದು ಒಂದು ಕಾನ್ಸೆಪ್ಟ್ ಮತ್ತು ಡೀಟೇಲ್ ವರ್ಷನ್ ಆಗಿ ನಿಮಗೆ ನೆಕ್ಸ್ಟ್ ಸಿಗುತ್ತೆ ನೆಕ್ಸ್ಟ್ ಹೇಳ್ತಾ ಬರ್ತೀನಿ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡೋಣ ಇವನ್ನೆಲ್ಲ ಸಹಿತ ನೀವು ನೋಟ್ ಇಟ್ಕೊಳ್ಳಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೋಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಏನಾದರೂ ಡೌಟ್ ಇತ್ತು ಅಂದರೆ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಕೇಳಬಹುದು ಅಲ್ಲಿ ನೀವು ಕೇಳೋದು ಜೊತೆಗೆ ನಾವು ಅಲ್ಲಿ ರೆಸ್ಪಾನ್ಸ್ ಬೇಗನೆ ಮಾಡ್ತೀವಿ ಹಾಗ ಜೊತೆಗೆ ನಿಮಗೆ ಸ್ಕೂಲಲ್ಲೂ ಏನಾದರೂ ಪಾಠವನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ನಿಮಗೆ ನೀವು ಆಲ್ಟರ್ನೇಟ್ ಆಗಿ ನೀವು ನೋಡ್ತಾ ಬರ್ಬೋದು ನೋಟ್ಸ್ ಮಾಡ್ಕೊಳ್ಳಿ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಹ್ಯಾವ್ ಎ ಗುಡ್